ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ. ನಟ ದರ್ಶನ್ ಗೆಳತಿ ಪವಿತ್ರ ಜೈಲು ಪಾಲ ಪರಪ್ಪನ ಅಗ್ರಹಾರ ಜೈಲು ಸೇರಲಿರುವ ಪವಿತ್ರ ಗೌಡ. ಪವಿತ್ರ ಗೌಡ ಸೇರಿ 10 ಆರೋಪಿಗಳು ಜೈಲು ಪಾಲಾಗಿದ್ದಾರೆ. A3 ಆರೋಪಿ, A3 ಆರೋಪಿಯಾಗಿರುವಂತಹ ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್ಗೆ ಜೈಲು ಫಿಕ್ಸ್ ಆಗಿದೆ. A11 ನಾಗರಾಜ್, A12 ಲಕ್ಷ್ಮಣ್ ಜೈಲು ಪಾಲಾಗಿದ್ದಾರೆ. ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಇದೀಗ ಜೈಲು ಪಾಲಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ. ಪವಿತ್ರ ಗೌಡ ಸೇರಿ 10 ಆರೋಪಿಗಳು ಇದೀಗ ಜೈಲು ಪಾಲಾಗಿದ್ದಾರೆ. A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್ಗೆ ಜೈಲು ಫಿಕ್ಸ್, A11 ನಾಗರಾಜ್, A12 ಲಕ್ಷ್ಮಣ್ ಜೈಲು ಪಾಲಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಇದೀಗ ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ. ಅವರೊಟ್ಟಿಗೆ 10 ಆರೋಪಿಗಳು ಸಹ ಜೈಲು ಪಾಲಾಗಿದ್ದಾರೆ. ಇವತ್ತು ಅವರ ಕಸ್ಟಡಿ ಅಂತ್ಯಗೊಂಡಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವ ಪವಿತ್ರ ಗೌಡಗೆ ಕಾನೂನಿನ ಸಂಕಷ್ಟ ಹೆಚ್ಚಾಗಿದೆ. ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ. ಈಗ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪವಿತ್ರ ಗೌಡ ಇನ್ ಮುಂದೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸಬೇಕಿದೆ. ನಟ ದರ್ಶನಿ ಕೇಸ್ನಲ್ಲಿ A2 ಆರೋಪಿಯಾಗಿದ್ದು ಪೊಲೀಸರು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳಿಬೇಕಿದೆ ಈಗ ಪವಿತ್ರ ಗೌಡ. ಪ್ರಕರಣದಲ್ಲಿ ಅವರು A1 ಆರೋಪಿಯಾಗಿದ್ದಾರೆ. ಕಾರಣ ಕಾನೂನಿನ ಸಂಕಷ್ಟ ಹೆಚ್ಚಾಗಿದೆ. ದರ್ಶನ್, ವಿನಯ್ ಮುಂತಾದವರು ಕೂಡ ಈ ಕೇಸ್ನಲ್ಲಿ ಆರೋಪಿಗಳಾಗಿದ್ದಾರೆ. ಆದರೆ ಸದ್ಯಕ್ಕೆ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ. ಪವಿತ್ರ ಗೌಡ ಸೇರಿ 10 ಆರೋಪಿಗಳು ಜೈಲು ಪಾಲಾಗಲಿದ್ದಾರೆ. A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, A12 ಲಕ್ಷ್ಮಣ್ ಇದೀಗ ಜೈಲು ಪಾಲಾಗಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ನಟಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಅಂದ್ರೆ June 20 ಎಲ್ಲಾ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಪ್ರಮುಖ ಆರೋಪಿಯಾಗಿರುವ ಪವಿತ್ರ ಗೌಡ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇನ್ ಮುಂದೆ ಪವಿತ್ರ ಗೌಡ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯಬೇಕಾಗಿದೆ. ಪ್ರಕರಣದಲ್ಲಿ ಅವರು A1 ಆರೋಪಿಯಾಗಿದ್ದಾರೆ. ಸದ್ಯ ಮುಂದಿನ ದಿನಗಳು ಅಟ್ ಪರಪ್ಪನ ಅಗ್ರಹಾರ ಅಂತ ಹೇಳಬಹುದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೆ ಕಾನೂನಿನ ಸಂಕಷ್ಟ ಹೆಚ್ಚಾಗಿದೆ. ಪೊಲೀಸ್ ಕಸ್ಟಡಿ ಅಂತ್ಯವಾಗಿದ್ದು ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪವಿತ್ರ ಗೌಡ ಇನ್ನು ಮುಂದೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸಬೇಕಾಗಿದೆ. ಇನ್ನು ಬನ್ನಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿನೋದ್, ಈಗ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಸೇರಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಇನ್ನು 10 ಆರೋಪಿಗಳು ಸಹ ಇದರಲ್ಲಿ ಸೇರಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ, ಇನ್ನಷ್ಟು ಮಾಹಿತಿಗಳು ಹೇಳೋದಾದ್ರೆ
ಈಗಾಗಲೇ ಈವಣ್ಣ ಆರೋಪಿ ಅಂದ್ರೆ ಎನ್ಕಾ ಸ್ವಾಮಿ ಅವರ ಕೊಲೆ ಆರೋಪದಲ್ಲಿ ಈವಣ್ಣ ಆರೋಪಿ ಆಗಿರ್ತಕ್ಕಂತ ಒಂದು ಏನು ಪವಿತ್ರ ಗೌಡ ಇದ್ದಾರೆ ಅವರನ್ನು ಒಂದು ನ್ಯಾಯ ಜೈಲಿಗೆ ಜೈಲಿಗೆ ಕಳಿಸಲಾಗುತ್ತೆ. ಈಗಾಗಲೇ ಏನು ಒಟ್ಟು ಆರು ಆರೋಪಿಗಳನ್ನು ಹೊರತುಪಡಿಸಿದ್ರು, ಉಳಿದವರು ಎಲ್ಲರೂ ಸಹ ಒಂದು ಈಗಾಗಲೇ ನ್ಯಾಯಾಂಗ ಬಂಧನ ಒಂದು ಕೊಡಲಾಗಿದೆ ಅಂತ ಹೇಳಿ ಈಗಾಗಲೇ ಏನು ವಾದ ವಿವಾದಗಳು ಸಹ ಇನ್ನೂ ನಡೀತಾ ಇದ್ದು. ಈಗ ಅಂದ್ರೆ ಪವಿತ್ರಗೌಡ ಅವ್ರದ್ದು ಒಂದು ವಾದ ಆಗಿ ಹೋಗಿದೆ ಅಂದ್ರೆ ಪವಿತ್ರಗೌಡ ಪರ ವಕೀಲರು ಒಂದು ವಾದ ಮಾಡಿದ್ರೆ ಅಂದ್ರೆ ಅವರು ವಾದದಲ್ಲಿ ಹೇಳಿದ್ರೆ ಇಲ್ಲ ಇವ್ರನ್ನ ಯಾವುದೇ ಕಾರಣಕ್ಕೂ ಪೊಲೀಸ್ ಕಸ್ಟಡಿ ಕೊಡಬಾರದು, ಒಂದು ನ್ಯಾಯಾಂಗ ಬಂಧನ ಕೊಡ್ಬೇಕು ಅಂದ್ಬಿಟ್ಟು ಏನು ವಾದ ಮಾಡಿದ್ರು. ಸೊ ಆ ಒಂದು ವಿಚಾರವಾಗಿ ಈಗಾಗಲೇ ಒಂದು ಎಲ್ಲ ಮಾಹಿತಿ ಪೊಲೀಸ್ ಹೇಳ್ತಾ ಇದೆ ಅಂದ್ರೆ ಎನ್ಕ್ವೈರಿ ಏನೇನು ಮಾಹಿತಿ ಹೇಳಿದ್ರೆ ಆ ಒಂದು ಎನ್ಕ್ವೈರಿ ಹೇಳ್ತಕ್ಕಂಥ ಮಾಹಿತಿ ಆದ್ರೆ ಈಗ ಪವಿತ್ರಗೌಡ ಅವ್ರಿಗೆ ಒಂದು ನ್ಯಾಯಾಂಗ ಬಂಧನ ಒಂದು ಹಾಕಿದ್ರೆ ಇನ್ನೊಂದ್ ಕಡೆ ಒಂದು ಸದ್ಯ ಅಂದ್ರೆ ಉಳಿದ ಆರು ಆರೋಪಿಗಳು ಏನಿದ್ರೆ ಅವರುಗಳ ಒಂದು ಹಣೆ ಬರನ್ನು ಇನ್ನೇನು ಕೆಲವೇ ನ್ಯಾಯಾಧೀಶರು ಬರಲಿದ್ದಾರೆ. ಈಗಾಗಲೇ ಏನು ಅರ್ಜಿಗಳನ್ನು ಸಹ ಒಂದು ಏನು ಬಂದಿದ್ದಾವೆ ಆ ಒಂದು ಎಲ್ಲವನ್ನು ಸಂಪರ್ಕ ಕಡಿತಗೊಂಡಿದೆ. ನಟ ದರ್ಶನ್ ಗೆಳತಿ ಪವಿತ್ರ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಸೇರಲಿರುವ ಪವಿತ್ರ ಗೌಡ, ಪವಿತ್ರ ಗೌಡ ಅಷ್ಟೇ ಅಲ್ಲ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ 17 ಆರೋಪಿಗಳು ಬಂಧನದಲ್ಲಿದ್ರು, ಅದರಲ್ಲಿ ಪವಿತ್ರ ಗೌಡ ಸೇರಿ 10 ಆರೋಪಿಗಳು ಈಗ ಕಂಬಿ ಎಣಿಸಬೇಕಾಗಿದೆ. A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್ಗೆ ಈಗ ಜೈಲು ಅಂತ ಹೇಳಲಾಗ್ತಾ ಇದೆ, A11 ನಾಗರಾಜ್, A12 ಲಕ್ಷ್ಮಣ್, ಹೀಗೆ 10 ಜನ ಪವಿತ್ರ ಗೌಡ ಸೇರಿ 10 ಆರೋಪಿಗಳು ಈಗ ಪರಪ್ಪನ ಅಗ್ರಹಾರದ ಜೈಲಿನ ಕಂಬಿಗಳು ಎಣಿಸಬೇಕಾಗಿದೆ, ಜೈಲಿನಲ್ಲಿ ಕಾಲ ಕಳೆಯಬೇಕಾಗಿದೆ. ನಟ ದರ್ಶನ್ ಗೆಳತಿ ಪವಿತ್ರ ಜೈಲು ಪಾಲಾಗಿದ್ದಾರೆ.